ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಶಟಿಹಳ್ಳಿ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಿಂದ ನೆರವೇರಿತು. ಇದಕ್ಕೆ ಸಹಸ್ರಾರು ಭಕ್ತರು ಸಾಕ್ಷಿಯಾದರು. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ. ನಿನ್ನಂತಾಗದೆ ನನ್ನವನಾಗನೆ ನಿನ್ನ ಪ್ರಭು ಶ್ರೀರ. ತುಮಕೂರಿನ ಶಟಿಹಳ್ಳಿಯ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಿಂದ ನಡೆಯಿತು. ಬ್ರಹ್ಮರಥೋತ್ಸವ ಅಂಗವಾಗಿ ದೇವಸ್ಥಾನದಲ್ಲಿ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಬೆಳಗಿನಿಂದಲೇ ಸ್ವಾಮಿಗೆ ವಿಶೇಷ ಪೂಜೆ ಅಭಿಷೇಕ ಮಾಡಲಾಗಿತ್ತು. ರಥೋತ್ಸವ ಅಂಗವಾಗಿ ತುಮಕೂರು ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ ಸಹಸ್ರಾರು ಭಕ್ತರು ಸರದಿಯಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಮಧ್ಯಾಹ್ನ 1 ಗಂಟೆ ವೇಳೆಗೆ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಭಕ್ತಾದಿಗಳು ಬಾಳೆಹಣ್ಣು ದವನವನ್ನ ರಥೋತ್ಸವಕ್ಕೆ ಎಸೆಯುವ ಮೂಲಕ ಭಕ್ತಿ ಸಮರ್ಪಿಸಿದರು. ಸುಡುವ ಬಿಸಿಲನ್ನ ಲೆಕ್ಕಿಸದೆ ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ರಥೋತ್ಸವ ನಂತರ ಶಟಿಹಳ್ಳಿ ಸೇರಿದಂತೆ ಸುತ್ತಮುತ್ತ ಪಾನಕ, ಹೆಸರುಬೇಳೆ, ಮಜ್ಜಿಗೆ ಜೊತೆಗೆ ಲಘು ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಶಟಿಹಳ್ಳಿ ಜಾತ್ರೆ ಪ್ರತಿ ವರ್ಷದಂತೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ಯಾರೇಜ್ ನಲ್ಲಿ ಬಾಲಾಜಿ ಕಾರ್ಕೇರ್ ಅಂದ್ಬಿಟ್ಟು ಬಾಲಾಜಿ ಮತ್ತು ಸ್ನೇಹಿತ ಬಳಗದಿಂದ ಪ್ರತಿ 5 ವರ್ಷದಿಂದ ನಾವು ಅನ್ನ ಸಂತರ್ಪಣೆ ಮಾಡ್ಕೊಂಡು ನಡೆಸ್ಕೊಂತ ಬಂದಿದ್ದೀವಿ. ಹೆಚ್ಚಿನ ಜನಸಂಖ್ಯೆ ಸೇರಿ ಎಲ್ಲರೂ ಪ್ರಸಾದ ಸ್ವೀಕರಣೆ ಮಾಡಿದರೆ ತುಂಬಾ ಖುಷಿ ಕೊಡುತ್ತೆ ನಮಗೆಲ್ಲ. ಗಂಗರಾಜ್ ಅಂತ ಹೇಳಿ. ಇಲ್ಲಿ ಪ್ರತಿ ವರ್ಷದಂತೆ ಶ್ರೀ ಶಟಿಹಳ್ಳಿ ಆಂಜನೇಯ ಸ್ವಾಮಿಯ ಬ್ರಹ್ಮೋತ್ಸವದ ಅಂಗವಾಗಿ ನಾವು ಒಂದು ದಾಸೋಹದ ಕಾರ್ಯಕ್ರಮವನ್ನು ಅನ್ಕೊಂಡಿರ್ತೀವಿ. ಇಲ್ಲಿ ಭಕ್ತಾದಿಗಳು ಬಿಸಿನಲ್ಲಿ ಬರ್ತಾರೆ, ಅವರಿಗೆ ತಂಪಾದ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಮತ್ತು ಪ್ರಸಾದದ ವ್ಯವಸ್ಥೆ ಎಲ್ಲ ಮಾಡಿರ್ತೀವಿ. ಸುಮಾರು ಬೆಳಿಗ್ಗೆ ಒಂದು 12 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಸಂಜೆ ಒಂದು 6 ಗಂಟೆ 7 ಗಂಟೆವರೆಗೂ ನಿತ್ಯ ದಾಸೋಹದ ವ್ಯವಸ್ಥೆ ಇವತ್ತು ಮಾಡಿರ್ತೀವಿ. ಎಲ್ಲ ಭಕ್ತಾದಿಗಳು ಬಂದು ನಮಗೆ ಖುಷಿಯಾಗುತ್ತೆ, ಅವರು ಬಂದು ದಾಸೋಹ ಸ್ವೀಕರಿಸಿ ಬಿಸಿಲಲ್ಲಿ ಮಜ್ಜಿಗೆ ಕುಡಿದು ಎಲ್ಲ ತುಂಬ. ಆ ಶಟಿಹಳ್ಳಿ ಆಂಜನೇಯ ಸುಮಾರು 5 ವರ್ಷದಿಂದ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಶಟಿಹಳ್ಳಿ ಆಂಜನೇಯ ಸ್ವಾಮಿ ನಮಗೆ ತುಂಬಾ ಒಳ್ಳೇದು ಮಾಡಿದ್ದಾನೆ. ಶಟಿಹಳ್ಳಿ ಗೇಟ್ನಿಂದ ಶಟಿಹಳ್ಳಿವರೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಭಕ್ತಾದಿಗಳು ಆಂಜನೇಯ ಸ್ವಾಮಿಯ ಫೋಟೋ ಇಟ್ಟು ಪೂಜೆ ಸಲ್ಲಿಸಿ ದೇವಸ್ಥಾನಕ್ಕೆ ತೆರಳುವ ಭಕ್ತರಿಗೆ ಹೆಸರುಬೇಳೆ, ಪಾನಕ, ಮಜ್ಜಿಗೆ ವಿತರಿಸುತ್ತಿದ್ದುದು ಸಾಮಾನ್ಯವಾಗಿತ್ತು. ರಥೋತ್ಸವಕ್ಕೆ ಬರುವ ಸಹಸ್ರಾರು ಭಕ್ತಾದಿಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ನಡೆಸಿದ್ರು. ಅಲಂಕಾರ ನಡೀತಾ ಇತ್ತು. ಇದರಲ್ಲಿ ನೀವು ಅಲ್ಲಿ ರಥೋತ್ಸವದಿಂದ ಬಂದಿರ್ಬೋದು, ಅಲ್ಲಿ ಉತ್ಸವ ಮೂರ್ತಿ ಇಟ್ಟಿದ್ದಾರೆ. ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವವು ಸುಮಾರು 12:55 2 ಗಂಟೆ ಅಭಿಜಿನ್ ದಕ್ಷಿಣದಲ್ಲಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವು ನಡೆಯುತ್ತದೆ. ಇಲ್ಲಿ ಇನ್ನು ವಿಶೇಷವಾಗಿ ನೀವು ಗಮನಿಸಬಹುದು ಅಂದ್ರೆ ಪ್ರತಿ ಶನಿವಾರ ಶ್ರೀ ಸ್ವಾಮಿಗೆ ಅಭಿಷೇಕ ಹಾಗೂ ಹೂವಿನ ಅಲಂಕಾರ ಮತ್ತೆ ಉತ್ಸವಾದಿಗಳು ನಡೆಯುತ್ತವೆ. ಅನಂತೆಯಿಂದ ವಿಶೇಷವಾಗಿ ವಿಜೃಂಭಣೆಯಿಂದ ಅನ್ನದಾನ ಮತ್ತೆ ಹೆಚ್ಚಿನ ಭಕ್ತಾದಿಗಳು ಬಂದು ನೆರವೇರಿಸಿಕೊಡುತ್ತಾರೆ. ಇಲ್ಲಿ ಬ್ರಹ್ಮರಥೋತ್ಸವ ಸುಮಾರು 1 ವಾರ ಕಾರ್ಯಕ್ರಮ ನಡೆಯುತ್ತದೆ. 1 ವಾರ ಅಂದ್ರೆ ಪುಣ್ಯಾಹ, ರಕ್ಷಾಬಂಧನ, ಅಂಕುರಾರ್ಪಣ. ಲೋಕಸಮರಕ್ಕೆ ಮತದಾನ ನಡೆದಿದ್ದು ತುಮಕೂರು ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದೆ. ಮೇ 23ರಂದು ಅಭ್ಯರ್ಥಿಗಳ ಭವಿಷ್ಯ ಹೊರಬೀಳಲಿದೆ. ತುಮಕೂರು ಲೋಕಸಭಾ ಕ್ಷೇತ್ರ ಈ ಬಾರಿ ಎಲ್ಲರ ಗಮನ ಸೆಳೆದಿತು. ಮೈತ್ರಿ ಅಭ್ಯರ್ಥಿಯಾಗಿ ಈ ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರು ಸ್ಪರ್ಧೆ ಮಾಡಿರುವುದರಿಂದ ಎಲ್ಲರ ಚಿತ್ತ ಈ ಕ್ಷೇತ್ರದತ್ತ ನೆಟ್ಟಿತು. ಇನ್ನು ಎದುರಾಳಿಯಾಗಿ ಬಿಜೆಪಿಯಿಂದ ಜಿಎಸ್ ಬಸವರಾಜು ಸ್ಪರ್ಧೆ ಮಾಡಿರುವುದು ಕಣ್ಣರಂಗೇರುವಂತೆ ಮಾಡಿತು. ಇಬ್ಬರು ಅಭ್ಯರ್ಥಿಗಳು ಅಭರ ಪ್ರಚಾರ ನಡೆಸಿದರು. ಸಭೆ ಸಮಾರಂಭ ನಡೆಸಿ ಮತದಾರರನ್ನು ಸೆಳೆಯುವ ಯತ್ನವೂ ಆಯಿತು. ರೋಡ್ ಶೋ ಮೂಲಕ ಜನರನ್ನು ತಲುಪುವ ಕಾರ್ಯವೂ ಆಯಿತು. ಒಬ್ಬರ ಮೇಲೆ ಒಬ್ಬರ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ಸುರಿಯಿತು. ದೇವೇಗೌಡರು ಮೊಮ್ಮಗನಿಗೆ ಹಾಸನ ಕ್ಷೇತ್ರ ಬಿಟ್ಟುಕೊಟ್ಟು ತುಮಕೂರಿಗೆ ಬಂದಿದ್ದೇ ಹಲವರ ಕೆಂಗಣಿಗೆ ಗುರಿಯಾಗಬೇಕಾಯಿತು. ಅಷ್ಟಕ್ಕೂ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಕಣಕ್ಕಿಳಿಯಲು ಮುಂದಾಗಿದ್ದು ಹಲವರಿಗೆ ಸಹ್ಯವಾಗಲೇ ಇಲ್ಲ. ಅಷ್ಟೇ ಯಾಕೆ, ಹಾಲಿ ಸಂಸದ ಮುದ್ದನ್ಮೇಗೌಡರು ಟಿಕೆಟ್ ಕಳೆದುಕೊಳ್ಳುವಂತಾಯಿತು. ಟಿಕೆಟ್ ತಪ್ಪಿದ್ದರಿಂದ ಸಂಸದ ಮುದ್ದನ್ಮೇಗೌಡರು ದೇವೇಗೌಡರ ವಿರುದ್ದ ರೆಬಲ್ ಆಗಿಬಿಟ್ರು. ನನಗೆ ಟಿಕೆಟ್ ತಪ್ಪಿಸುತ್ತಿರಲ್ಲ, ನಾನು ಮಾಡಿದ ತಪ್ಪಾದರೂ ಏನು ಎಂದು ವರಿಷ್ಠರನ್ನು ಪ್ರಶ್ನಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಇಷ್ಟಕ್ಕೆ ಸುಮ್ಮನಾಗದ ಎಸ್ಪಿಎಂ ಬೆಂಬಲಿಗರ ಸಭೆ ನಡೆಸಿ ಅವರ ಸೂಚನೆಯಂತೆ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಕೂಡ ಸಲ್ಲಿಸಿದರು. ಇವರೊಟ್ಟಿಗೆ ಮತ್ತೊಬ್ಬ ರೆಬಲ್ ನಾಯಕ ಕೆಎನ್ ರಾಜಣ್ಣ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದರು. ಈ ಬಂಡಾಯದ ಮಧ್ಯೆಯೇ ದೇವೇಗೌಡರು ಮೈತ್ರಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ಮೈತ್ರಿ ಅಭ್ಯರ್ಥಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಸಜ್ಜಾದರು.
ಅಂತಿಮವಾಗಿ ವರಿಷ್ಠರು ಕಸರತ್ತು ನಡೆಸಿ ಸಂಸದ ಎಸ್ಪಿ ಮುದ್ದನಗೌಡ ಹಾಗೂ ರಾಜಣ್ಣ ಅವರಿಂದ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ತುಮಕೂರು ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಗೆ ಶಾಂತಿಯುತವಾಗಿ ಮತದಾನ ನಡೆದಿದೆ. ಅಧಿಕಾರಿಗಳು ಮತ್ತು ಪೊಲೀಸರು ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾರೆ. ತುಮಕೂರು ಲೋಕಸಭಾ ಚುನಾವಣೆಗೆ ಮತದಾನ ಶಾಂತಿಯುತವಾಗಿ ನಡೆದಿದ್ದು ಜಿಲ್ಲಾದ್ಯಂತ ಶೇಕಡಾ 77.03% ಮತದಾನವಾಗಿದೆ. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ 78.12%, ತಿಪಟೂರು ಶೇಕಡಾ 80.27%, ತುರುವೇಕೆರೆ ಶೇಕಡಾ 80%, ತುಮಕೂರು ನಗರ ಶೇಕಡಾ 65.42%, ತುಮಕೂರು ಗ್ರಾಮಾಂತರ ಶೇಕಡಾ 81.87%, ಕೊರಟಗೆರೆ ಶೇಕಡಾ 79.67%, ಗುಬ್ಬಿ ಶೇಕಡಾ 80.29%, ಹಾಗೂ ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ 74.38% ಮತದಾನವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 2684 ಮತ ಕೇಂದ್ರಗಳಲ್ಲಿ ಮತದಾನ ನಡೆಯಿತು. ಮತದಾನವು ನಿಧಾನಗತಿಯಲ್ಲಿ ಪ್ರಾರಂಭವಾಗಿ ತದನಂತರ ಮಧ್ಯಾಹ್ನ 12 ಗಂಟೆಯ ನಂತರ ಬಿರುಸಿನಿಂದ ನಡೆಯಿತು. ಸಂಜೆ 6 ಗಂಟೆಯವರೆಗೆ ಶಾಂತಿಯುತವಾಗಿ ಮತದಾನ ನಡೆಯಿತು. ಮತದಾನ ಆರಂಭವಾದ ಸಮಯದಲ್ಲಿ ಜಿಲ್ಲೆಯ ಅಲ್ಲಲ್ಲಿ ಇವಿಎಂ ಮತಯಂತ್ರಗಳಲ್ಲಿ ತಾಂತ್ರಿಕ ದೋಷ ಕಂಡುಬಂದಿತ್ತು. ಇದಕ್ಕೆ ತಕ್ಷಣವೇ ಬಿಇಎಲ್ ಇಂಜಿನಿಯರ್ಗಳ ತಂಡ ಧಾವಿಸಿ ಸಮಸ್ಯೆ ಪರಿಹರಿಸಿ ಸುಗಮವಾಗಿ ಮತದಾನ ನಡೆಯಲು ಅವಕಾಶ ಮಾಡಿಕೊಟ್ಟಿತು. ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತದಾರರು ಬೆಳಗ್ಗೆಯಿಂದಲೇ ಮತಗಟ್ಟೆಗಳಿಗೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು. ಪ್ರತಿ ಮತಗಟ್ಟೆಗಳಲ್ಲಿ ಮಹಿಳಾ ಮತ್ತು ಪುರುಷ ಮತದಾರರು ಪ್ರತ್ಯೇಕವಾಗಿ ಸಾಲುಗಳಲ್ಲಿ ಆಗಮಿಸಿ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು. ಕೋಟಗೆರೆ ವಿಧಾನಸಭಾ ಕ್ಷೇತ್ರದ ಓಬ್ಳಪುರ, ಜಟ್ಟಿ ಅಗ್ರಹಾರ, ಹುಲಿಕುಂಟೆ, ಪುರವರ, ಮಧುಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊಡಗಿನಹಳ್ಳಿ, ಮಧುಗಿರಿ ಪಟ್ಟಣದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಶಿರಾ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹೆಗ್ಗೆರೆ, ಕೋಟನಹಳ್ಳಿ, ದೊಡ್ಡ ನಾರಮಂಗಲ, ಗೌಡಿಹಳ್ಳಿ, ಬೆಳ್ಳಾವಿ, ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಗುಬ್ಬಿ, ಚೇಳೂರು, ಕೋಡಿಯಾಲ, ಕೆಜಿ ಟೆಂಪಲ್, ಸಿಎಸ್ಪುರ, ಗುಬ್ಬಿ ಪಟ್ಟಣ ಸರ್ಕಾರಿ ಶಾಲೆಯ ಮತಗಟ್ಟೆ ಸೇರಿದಂತೆ ಜಿಲ್ಲೆಯ ಎಲ್ಲಾ ಮತಗಟ್ಟೆಗಳಲ್ಲಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಮತದಾರರಿಗೆ ವೀಲ್ಚೇರ್ ವ್ಯವಸ್ಥೆ ಮಾಡಿ ಸ್ವಯಂ ಸೇವಕರ ಮೂಲಕ ಸುಗಮ ಮತದಾನಕ್ಕೆ ಜಿಲ್ಲಾಡಳಿತ ಅನುಕೂಲ ಕಲ್ಪಿಸಿದ್ದು ಮತದಾರರಿಂದ ಪ್ರಶಂಸೆಗೆ ಒಳಗಾಯಿತು. ಗಮನ ಸೆಳೆದ ಸುಖಿ ಮತಗಟ್ಟೆ ಕೇವಲ ಮಹಿಳಾ ಸಿಬ್ಬಂದಿಯೇ ನಿರ್ವಹಿಸಲು ಬಲೂನ್ಗಳಿಂದ ಶೃಂಗಾರಗೊಂಡ 22 ಸುಖಿ ಮತಗಟ್ಟೆಗಳು ಹೆಚ್ಚು ಆಕರ್ಷಣೀಯವಾಗಿ ಮತದಾರರ ಗಮನ ಸೆಳೆದವು. ಅಲ್ಲದೆ ಸುಖಿ ಮತಗಟ್ಟೆಯ ಮುಂಭಾಗದಲ್ಲಿದ್ದ ನೀರು ಮತ್ತು ಅರಣ್ಯ ಉಳಿಸಿ ಸಂದೇಶವುಳ್ಳ ಕಾಮನುಗಳು ಮತದಾರರ ಗಮನ ಸೆಳೆಯಿತು. ಚುನಾವಣಾ ಮತದಾನದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವ್ಯಾಪಕ ಭದ್ರತೆ ಜಿಲ್ಲೆಯಲ್ಲಿ ಕೈಗೊಳ್ಳಲಾಗಿತ್ತು. ಜಿಲ್ಲೆಯಲ್ಲಿ 536 ಸೂಕ್ಷ್ಮ ಮತಗಟ್ಟೆಗಳಿದ್ದು ಪ್ರತಿ ಮತಗಟ್ಟೆಗಳಿಗೆ ಗೋವಾ ರಾಜ್ಯದ 2 ಆರ್ಮಿಡ್ ಪೊಲೀಸ್ ಸಿಬ್ಬಂದಿ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿ ಭದ್ರತೆ ಒದಗಿಸಿದರು. ಒಟ್ಟಾರೆ ಜಿಲ್ಲೆಯಲ್ಲಿ 4,100 ಹೆಚ್ಚು ಪೊಲೀಸ್ ಸಿಬ್ಬಂದಿ ಶಾಂತಿಯುತ ಮತದಾನಕ್ಕೆ ರಕ್ಷಣೆ ಒದಗಿಸಿದರು. ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಹಾಗೂ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರವರು ತಿಪಟೂರು ತಾಲೂಕಿನ ಗೊರಗೊಂಡನ ಹಳ್ಳಿಯಲ್ಲಿ ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರವರು ತಿಪಟೂರು ತಾಲೂಕಿನ ಗೋರಗೊಂಡನಹಳ್ಳಿ ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗುರುವಾರದಂದು ಹಾಸನದಲ್ಲಿ ಮತದಾನ ಮುಗಿಸಿಕೊಂಡ ದೇವೇಗೌಡರು ತುಮಕೂರು ಕಡೆಗೆ ಬರುವ ಸಂದರ್ಭದಲ್ಲಿ ತಿಪಟೂರಿನ ಗೋರಗೊಂಡನಹಳ್ಳಿ ಮತಗಟ್ಟೆಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಪರಿಶೀಲಿಸಿದರು. ಮತಗಟ್ಟೆಗೆ ಬಂದ ಮತದಾರರನ್ನ ಮಾತನಾಡಿಸಿದ ದೇವೇಗೌಡರು ತಮಗೆ ಮತ ನೀಡುವಂತೆ ಕೋರಿದರು. ನೀರಿನ ವಿಷಯದಲ್ಲಿ ಜಿಲ್ಲೆಗೆ ಅನ್ಯಾಯ ಮಾಡಿದ್ದೇನೆಂದು ಅಪಪ್ರಚಾರ ಮಾಡಲಾಗುತ್ತಿದ್ದು ಇದನ್ನ ಹೋಗಲಾಡಿಸಲು ಎಲ್ಲರಿಗೂ ಕುಡಿಯುವ ನೀರನ್ನ ಒದಗಿಸುವ ವಿಶ್ವಾಸವನ್ನ ದೇವೇಗೌಡರು ವ್ಯಕ್ತಪಡಿಸಿದ್ರು. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಈಗ ಕೆಲ ಹಣ ಕೂಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಇನ್ನೂ ಮಾಡಬೇಕಾದ ಕೆಲಸ ಬಹಳ ಇದೆ. ಎಲ್ಲ ಮುಗಿದೋಯ್ತು ಅಂತ ವಾದ ಮಾಡಲ್ಲ. ತುಮಕೂರು ಜಿಲ್ಲೆಗೆ ಬಂದರೆ ನೀರೇ ಕೊಡಲ್ಲ ಅಂತಾರೆ. ನೀರು 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 ಕುಡಿಯೋಕ್ಕಾದ್ರೂ ಕೊಡಬೇಕಲ್ಲ. ನ್ಯಾಷನಲ್ ಪಾಲಿಸಿ ಇರೋದೇ ಕುಡಿಯೋ ನೀರು. ಹೇಮ ಹೇಮಾವತಿಯಲ್ಲಿ ಎಷ್ಟಿದೆಯೋ ಅದನ್ನು ಎಲ್ಲ ಕಡೆ ಹಂಚಿ ಕುಡಿಯೋದಕ್ಕಾದ್ರೂ ನೀರು ಕೊಡೋ ಜವಾಬ್ದಾರಿ ನಂದು. ಆ ಕೆಲಸ ಮಾಡ್ತೀನಿ, ಬನ್ನಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಲೋಕೇಶ್ವರ್ ಪಾಲ್ಗೊಂಡಿದ್ರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ದೇವನಹಳ್ಳಿ ವಿಜಯಪುರಗಳಲ್ಲಿ ಶೇಕಡಾ 75% ಹೆಚ್ಚು ಮತದಾನ ನಡೆದಿದೆ. ದೇವನಹಳ್ಳಿಯ ವಿಜಯಪುರ ಪಟ್ಟಣದ 10-11 ವಾರ್ಡ್ಗಳಲ್ಲಿ ಶೇಕಡಾ 75% ಮತದಾನವಾಗಿದ್ದರೆ 7ನೇ ವಾರ್ಡಿನಲ್ಲಿ ಶೇಕಡಾ 85% ಮತದಾನವಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಅರಿದೇಶನಹಳ್ಳಿ, ನಾಗಮಂಗಲ, ಕನ್ನಮಂಗಲ ಮೊದಲಾದೆಡೆ ಶೇಕಡಾ 85%ಕ್ಕೂ ಹೆಚ್ಚು ಮತದಾನವಾಗಿದ್ದರೆ ಉಳಿದೆಡೆ ಶೇಕಡಾ 70-75% ಮತದಾನವಾಗಿತ್ತು. ಮೈತ್ರಿ ಧರ್ಮ ಪಾಲನೆಯಲ್ಲಿ ಅಸಮತೋಲನ. ಕೆಲವೆಡೆ ಜೆಡಿಎಸ್ ಮುಖಂಡರುಗಳು ಚಿಕ್ಕನಹಳ್ಳಿ, ಬಿದಲಪುರ, ಕಾರಹಳ್ಳಿಗಳಲ್ಲಿ ಮುಂದೆ ನಿಂತು ಮೈತ್ರಿ ಧರ್ಮದಂತೆ ಕಾಂಗ್ರೆಸ್ನ ವಿರೋಧ
ಮೊಯ್ಲಿಗೆ ಮತ ನೀಡಲು ಮನವಿ ಮಾಡುತ್ತಿದ್ದುದು ಆರೇತೇಶನಹಳ್ಳಿ, ಕನ್ನಮಂಗಲ, ನೀಲೇರಿ ಮತ್ತಿತರ ಭಾಗಗಳಲ್ಲಿ ಯಾವುದೇ ಜೆಡಿಎಸ್ ಮುಖಂಡರುಗಳು ಮತಗಟ್ಟೆಯ ಬಳಿ ಕಾಣಸಿಗಲಿಲ್ಲ. ಒಟ್ಟಾರೆ ಬಹಳಷ್ಟು ಕಡೆ ಜೆಡಿಎಸ್ ಮುಖಂಡರುಗಳು ಜೆಡಿಎಸ್ ಕಾರ್ಯಕರ್ತರುಗಳಿಗೆ ನಿಮಗೆ ತೋಚಿದಂತೆ ಮತ ನೀಡಿ ಎಂದು ತಿಳಿಸಿ ಕೈತೊಳೆದುಕೊಂಡಿದ್ದು ಕಂಡುಬಂದಿತ್ತು. ಬಿಜೆಪಿಯ ರಾಜ್ಯ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶರತ್ ಬಚ್ಚೇಗೌಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದೆಲ್ಲೆಡೆ ಓಡಾಡಿಕೊಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ಯುವಕರು ಬಿಜೆಪಿ ಪಕ್ಷಕ್ಕೆ ಮತ ನೀಡುವುದಾಗಿ ತಮ್ಮೊಂದಿಗೆ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಈ ಬಾರಿ ಕನಿಷ್ಠ 1 ಲಕ್ಷ ಮತಗಳ ಅಂತರದಲ್ಲಿ ಬಿಜೆಪಿಯ ಬಿಎನ್ ಬಚ್ಚೇಗೌಡರು ಗೆಲುವು ಸಾಧಿಸುವುದು ಖಚಿತವೆಂದು ತಿಳಿಸಿದರು. ಅವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮತಗಟ್ಟೆಗಳಲ್ಲಿ 80%ಕ್ಕೂ ಹೆಚ್ಚು ಭಾಗದ ಜನ ಕೇಸರಿ ಶಾಲುಗಳನ್ನು ಹೊದ್ದುಕೊಂಡು ಬಿಜೆಪಿ ಪಕ್ಷಕ್ಕೆ ಮತಯಾಚಿಸುತ್ತಿದ್ದುದು. ಜಿಲ್ಲಾ ಮುಖಂಡ ಎವಿ ನಾರಾಯಣಸ್ವಾಮಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ವೀರಪ್ಪ ಮೊಯ್ಲಿರವರ ಸುಳ್ಳುಗಳನ್ನು ಕೇಳಿದ್ದು ಆಗಿದೆ. ಇದೀಗ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿದೆ. ನದಿಗಳ ಜೋಡಣೆಗೆ ಆದ್ಯತೆ ನೀಡಿ ಬಯಲು ಸೀಮೆಯನ್ನ ನೀರಾವರಿ ಪ್ರದೇಶವನ್ನಾಗಿಸುವುದು ಖಚಿತವೆಂದು ತಿಳಿಸಿದರು. ಭಾರತ ಒಂದು ಮುಂದಿನ 5 ವರ್ಷಗಳಲ್ಲಿ ಏನು ಸಾಧನೆ ಮಾಡುತ್ತೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ಯಾಕಂದ್ರೆ ಇವತ್ತು ಉಜ್ವಲ ಯೋಜನೆ ಇರ್ಬೋದು, ಸ್ವಚ್ಛ ಭಾರತ್ ಇರ್ಬೋದು, ಶೌಚಾಲಯ ನಿರ್ಮಾಣ ಇರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು, ಅನೇಕ 100+ ಕಾರ್ಯಕ್ರಮಗಳನ್ನು ಇವತ್ತು ಮೋದಿ ಅವರು ನೀಡಿದ್ದಾರೆ. ಆದರೆ 60 ವರ್ಷಗಳಿಂದ ಗರೀಬಿ ಹಟಾವು ಅಂತ ಕಾಂಗ್ರೆಸ್ ಹೇಳ್ಕೊಂಬಂದಿದ್ದು ಗರೀಬಿ ಹಟಾವು ಆಗಿಲ್ಲ. ಈ ಮುಂದಿನ 5 ವರ್ಷಗಳಲ್ಲಿ ಬಹುಶಃ ಮೋದಿ ಅವರ ನೇತೃತ್ವದಲ್ಲಿ ಬರುವಂತಹ ಸರ್ಕಾರ ಈ ಎಲ್ಲ ಗರೀಬಿ ಹಟಾವು ಕಾರ್ಯಕ್ರಮಗಳನ್ನು ಮುಂದಿನ 60 ತಿಂಗಳಲ್ಲಿ ಮಾಡಿ ಮುಗಿಸುತ್ತೆ. ನಮ್ಮ ಭಾರತ ದೇಶವನ್ನು ವಿಶ್ವದಲ್ಲಿ ಮೊದಲನೇ ಸ್ಥಾನದಲ್ಲಿ ಕೂರಿಸುತ್ತೆ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಸರ್, ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಸರ್? ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಮೋದಿ ಹವ ಇದೆ. ಒಂದು ಮೊಯ್ಲಿ ಅವರು ಎತ್ತಿನ ಒಳಗೆ ನೀರು ತರ್ತೇನೆ ಅಂತ 10 ವರ್ಷಗಳಿಂದ ಹೇಳಿ ಬರೀ ಪೈಪ್ಗಳು ಬಂದಿದ್ದಿದೆಯೇ ಹೊರತು ನೀರು ಬಂದಿಲ್ಲ. ಆ ಕಾರಣದಿಂದ ಈ ಸಾರಿ ಬಹುಶಃ ಎತ್ತಿನ ಒಳೆ ತಂದಿದ್ದೇ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ. ಆದರೆ ಅವ್ರು ತಂದ್ರು, ಇವ್ರ ಹೆಸರನ್ನ ಅದನ್ನು ಬಳಸ್ಕೊಂಡ್ರು. ಆದರೆ ಎತ್ತಿನ ಒಳೆಯಿಂದ ಇವತ್ತು ನೀರು ಬಂದು ಬಹುಶಃ ಸಮೃದ್ಧಿ ಆಗುತ್ತೆ ಅಂತ. ದೇವನಹಳ್ಳಿ ತಾಲೂಕಲ್ಲಿ ಬಿಜೆಪಿ ಲೀಡ್ ಬರುತ್ತಾ ಸರ್? ದೇವನಹಳ್ಳಿ ತಾಲೂಕಲ್ಲಿ ಇದೆ ಬಿಜೆಪಿ ಹವಾ ಇದೆ. ಇವತ್ತು ದೇವನಹಳ್ಳಿ ತಾಲೂಕಲ್ಲಿ ಬಿಜೆಪಿಯ ಒಂದು ಏನು ಜನ ಒಳಗಡೆ ಒಂದು ಅಂಡರ್ ಕರೆಂಟ್ ಇದೆ, ಅದು ನಡೀತಾ ಇದೆ. ಈಗ ಮೋದಿ ಹವ ಅನ್ನೋದು ಎಲ್ಲ ಕಡೆ ಇದೆ, ಅದೇ ರೀತಿ ದೇವನಹಳ್ಳಿಲೂ ಇದೆ. ಸಖಿ ಮಹಿಳಾ ಮತಗಟ್ಟೆ ಹರುಳಗುರ್ಕಿ ಗ್ರಾಮದ ಮತಗಟ್ಟೆ ಮಹಿಳಾ ಮತಗಟ್ಟೆಯಾಗಿದ್ದು ಕಾರ್ಯನಿರ್ವಹಿಸುವ ಎಲ್ಲಾ ಸಿಬ್ಬಂದಿಯೂ ಮಹಿಳೆಯರೇ ಆಗಿರುವುದರೊಂದಿಗೆ ಹೆಚ್ಚಿನ ಮತದಾರರು ಮಹಿಳೆಯರಿದ್ದುದು ಕಂಡುಬಂದಿತ್ತು. ತುಮಕೂರಿನ ಭಾಗ್ಯನಗರದ 125ನೇ ವಾರ್ಡಿನ ಮತಗಟ್ಟೆಗೆ ನೂತನ ವಧುವರರು ಆಗಮಿಸಿ ಮತ ಚಲಾಯಿಸಿದರು. ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ನೂತನ ದಂಪತಿಗಳು ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದ ಪ್ರಸಂಗ ತುಮಕೂರಿನಲ್ಲಿ ನಡೆದಿದೆ. ತುಮಕೂರಿನ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ಗಜೇಂದ್ರ ಕುಮಾರ್ ಅವರ ಪುತ್ರಿ ಅಪೂರ್ವರವರ ವಿವಾಹವು ಗುರುವಾರದಂದು ಡಿಎನ್ಡಿಎಸ್ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಲೋಕಸಭಾ ಚುನಾವಣೆ ಇದ್ದುದರಿಂದ ಮದುವೆ ನೆಪದಲ್ಲಿ ಮತದಾನದ ಹಕ್ಕನ್ನು ಕಳೆದುಕೊಳ್ಳಬಾರದೆಂಬ ಉದ್ದೇಶದಿಂದ ಅಪೂರ್ವರವರು ತಮ್ಮ ನೂತನ ವರ ನಾಗಪ್ರವೀಣ್ ಜೊತೆ ಭಾಗ್ಯನಗರದ 125ನೇ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದರು. ನೂತನ ವಧುವರರ ಜೊತೆಗೆ 2 ಕಡೆಯ ಪೋಷಕರು ಸಂಬಂಧಿಕರು ಆಗಮಿಸಿದ್ದು ವಿಶೇಷವಾಗಿತ್ತು. ಪಕ್ಕ ಬನ್ನಿ. ಮಾಜಿ ಪ್ರಧಾನಿ ಹಾಗೂ ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರು 2 ಲಕ್ಷ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಸಚಿವ ಎಸ್ಆರ್ ಶ್ರೀನಿವಾಸ್ ಅವರು ಗುಬ್ಬಿಯಲ್ಲಿ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಕೆಲ ಮತಗಟ್ಟೆಗಳಲ್ಲಿ ತಾಂತ್ರಿಕ ದೋಷದಿಂದ ಕೆಲಕಾಲ ಮತದಾನ ಸ್ಥಗಿತವಾಯಿತು. ಕಾಡಶೆಟ್ಟಿಹಳ್ಳಿ 164, ಅಜಗುಂಡನಹಳ್ಳಿ ಮತಗಟ್ಟೆ 165, ಕಡಬ 175 ಹಾಗೂ ಅಳಿಲುಗಟ್ಟ 45-46 ಮತಗಟ್ಟೆಗಳ ಮತಯಂತ್ರಗಳು ಆರಂಭದಲ್ಲಿ ಕೈಕೊಟ್ಟ ಹಿನ್ನೆಲೆ ಮತಯಂತ್ರಗಳನ್ನು ಬದಲಾಯಿಸಿ ಮತದಾನ ಪ್ರಕ್ರಿಯೆ ನಡೆಸಲಾಯಿತು. ತಾಲೂಕಿನ ಕಡಬ ಹೋಬಳಿ ಮಂಚಿಹಳ್ಳಿ ಮತಗಟ್ಟೆ 182ರ ಮತದಾರರು ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಇಟ್ಟುಕೊಂಡು ಮತದಾನ ಸ್ಥಗಿತ ಮಾಡುವ ಎಚ್ಚರಿಕೆ ನೀಡಿದರು. ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳು ಹಾಗೂ ಪೊಲೀಸರು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿ ಮತದಾನ ಮುಂದುವರೆಸುವಂತೆ ನೋಡಿಕೊಂಡರು.
ಸಚಿವ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಇಡೀ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರಿಂದ ಮಾಹಿತಿ ಕಲೆ ಹಾಕಿದ್ದಾನೆ. ನಮ್ಮ ಎದುರಾಳಿ ಅಭ್ಯರ್ಥಿ ಜಿಎಸ್ ಬಸವರಾಜು ಈ ಹಿಂದೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಮೊದಲು ನನ್ನ ಕ್ಷೇತ್ರದಲ್ಲಿ ನಮಗೆ ಮತ ಬೀಳುವುದಿಲ್ಲ ಎನ್ನುವ ಭಯವಿತ್ತು. ಇಂದಿನ ಮತದಾನ ಪ್ರಕ್ರಿಯೆಯನ್ನು ನೋಡಿದರೆ 200,000 ಮತದ ಅಂತರದಲ್ಲಿ ದೇವೇಗೌಡರು ಗೆಲ್ಲಲಿದ್ದಾರೆ. ಈ ಕಾನ್ಫಿಡೆನ್ಸ್ಗೆ ಬದ್ಧನಾಗಿದ್ದಾನೆ. ಮತಯಂತ್ರದ ಬಗ್ಗೆ ಅಬಾಧನೆಗಳ ಬಗ್ಗೆ ಸುಪ್ರೀಂಕೋರ್ಟ್ನಲ್ಲಿದೆ. ಎಷ್ಟೇ ಮೋಸ ನಡೆದರೂ ದೇವೇಗೌಡರು ಗೆಲ್ಲಲಿದ್ದಾರೆ. ಕೆಎನ್ ರಾಜುನರವರ ಮನೆಗೆ ಜಿಎಸ್ ಬಸವರಾಜು ಭೇಟಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಂತಹ ದೊಡ್ಡ ಲೀಡರ್ಗಳ ಬಗ್ಗೆ ಮಾತನಾಡಬಾರದು. ಇಡೀ ಕ್ಷೇತ್ರಕ್ಕೆ ರೈತರ ಪರ ಕೆಲಸ ಮಾಡಿಲ್ಲ. ಲೋಕಸಭಾ ಸದಸ್ಯರಾಗಿದ್ದಾಗ ತಮ್ಮ ವ್ಯಕ್ತಿಗ ಬದುಕನ್ನ ಬಸವರಾಜು ಕಟ್ಟಿಕೊಂಡಿದ್ದಾರೆ. ಎಲ್ಲ ಜನರು ಮನ ಕಂಡಿದ್ದಾರೆ. ಜನಪರವಾಗಿ ಇರುವವರ ಕಡೆ ಮತ ಚಲಾಯಿಸುತ್ತಾರೆ. ಯಾವುದೇ ಕಾರಣಕ್ಕೂ ಬಸವರಾಜು ಗೆಲ್ಲಲು ಸಾಧ್ಯವಿಲ್ಲ. ದೇವೇಗೌಡರು 200,000 ಮತದ ಅಂತರದಲ್ಲಿ ಗೆಲ್ಲಲಿದ್ದಾರೆ ಎಂದರು. ನನಗೆ ಕಾನ್ಫಿಡೆನ್ಸ್, ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ. ಈಗ ಹೆಂಗಾಗಿದೆ ಅಂತಂದ್ರೆ ಜನರ ಮನಸ್ಥಿತಿನೇ ಒಂಥರ ಆಗಿರ್ತದೆ. ಯಾರು ಸರ್ವಾಧಿಕಾರಿ ದೂರೆ, ಈಗ ಸರ್ವಾಧಿಕಾರಿಯಾಗಿ ಈ ಪ್ರಪಂಚದಲ್ಲಿ ಅನೇಕ ಜನ ಸರ್ವಾಧಿಕಾರಿಗಳಾಗಿ ಆಳಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಸರ್ವಾಧಿಕಾರಿ ಧೋರಣೆಯನ್ನು ಮನಗಾಣ್ತಕ್ಕಂಥದ್ದು ಯಾವ ರೀತಿ ಕಾಣುತ್ತೆ ಅಂತಂದರೆ, ಅವರು ಮೊದಲು ಸರ್ವಾಧಿಕಾರಿಗಳು ಅವರೆಲ್ಲ ಯಾವುದು ತಮ್ಮ ಸ್ವಾಧೀನಪಡಿಸ್ಕೊಂತಕ್ಕಂಥದ್ದು ಯಾರಿಗೂ ಅರಿವಿಲ್ಲದೆ ರೀತಿಯಲ್ಲಿ ಸ್ವಾಧೀನಪಡಿಸ್ಕೊತಾರೆ. ಮೊದಲು ಪ್ರಿಂಟ್ ಮೀಡಿಯಾ ಮತ್ತು ದೃಶ್ಯ ಮೀಡಿಯಾಗಳನ್ನ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ, ನೀವೆಲ್ಲರೂ ಬಿಂಬಿಸ್ತಾ ಇದ್ದೀರಾ. ಇಡೀ ಯಾವ ಟಿ ವಿ ಆಗಲಿ, ಯಾವ ಪೇಪರ್ ಓದಲಿ, ಎಲ್ಲ ಒಂದ್ ಕಡೆ ಮೋದಿ ಅಲೆ, ಮೋದಿ ಅಲೆ, ಮೋದಿ ಅಲೆ, ಮೋದಿ ಅಲೆ ಅಂತ ಬಿಂಬಿಸ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯಾದ್ಯಂತ ಲೋಕಸಮರಕ್ಕೆ ಭರ್ಜರಿಯಾಗಿ ಮತದಾನ ನಡೆಯಿತು. ತುಮಕೂರಿನಲ್ಲಿ ಸಿದ್ದಲಿಂಗ ಸ್ವಾಮೀಜಿ, ಜಿಎಸ್ ಬಸವರಾಜು, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ಮತದಾನ ಮಾಡಿದರು. ಲೋಕಸಭಾ ಚುನಾವಣೆಗೆ ಎಲ್ಲೆಡೆ ಭರ್ಜರಿ ಮತದಾನ ನಡೆಯಿತು. ಅಭ್ಯರ್ಥಿಗಳು ಪ್ರಚಾರ ಮಾಡಿ ಜನರನ್ನ ಸೆಳೆಯುವ ಕಾರ್ಯ ಮುಗಿಸಿದ್ರು. ಮತಬೇಟಿಕೆ ತಂತ್ರ ಪ್ರತಿತಂತ್ರಗಳನ್ನು ರೂಪಿಸಿದ್ರು. ಅಂತಿಮವಾಗಿ ಅಭ್ಯರ್ಥಿಗಳ ಹಣೆ ಬರಹ ಬರೆಯುವ ಮತದಾರರು ಮತಕೇಂದ್ರಕ್ಕೆ ಬಂದು ಮತ ಚಲಾಯಿಸಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರ ಈ ಬಾರಿ ಎಲ್ಲರ ಗಮನ ಸೆಳೆದಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಈ ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಸ್ಪರ್ಧೆ ಮಾಡಿರುವುದರಿಂದ ಎಲ್ಲರ ಚಿತ್ತ ಈ ಕ್ಷೇತ್ರದತ್ತ ನೆಟ್ಟಿದೆ. ಇನ್ನು ಎದುರಾಳಿಯಾಗಿ ಬಿಜೆಪಿಯಿಂದ ಜಿಎಸ್ ಬಸವರಾಜು ಸ್ಪರ್ಧೆ ಮಾಡಿರುವುದು ಕಣ ರಂಗೇರುವಂತೆ ಮಾಡಿತು. ಅಂತಿಮವಾಗಿ ಮತದಾರರು ಮತ ಚಲಾಯಿಸಿದ್ದಾರೆ. ಜಿಲ್ಲಾದ್ಯಂತ ಗುರುವಾರ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಯಿತು. ಜನರು ಬಹಳ ಉತ್ಸಾಹದಿಂದ ಮತ ಕೇಂದ್ರಗಳಿಗೆ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸಿದರು. ತುಮಕೂರಿನ ಸಿದ್ದಗಂಗಾ ಮಠದ ಮತ ಕೇಂದ್ರಗಳಲ್ಲಿ ಸಿದ್ದಗಂಗಾ ಸ್ವಾಮೀಜಿ ಓಟ್ ಮಾಡಿದರು. ನಂತರ ಮಾತನಾಡಿದ ಅವರು, ಮತದಾನ ನಮಗೆ ಸಿಕ್ಕಿರುವ ಶ್ರೇಷ್ಠ ಹಕ್ಕು. ಪ್ರತಿಯೊಬ್ಬರೂ ಮತದಾನ ಮಾಡಬೇಕು. ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಲು ಮತದಾನ ಮಾಡಲೇಬೇಕು ಎಂದು ಮತದಾನದ ಶ್ರೇಷ್ಠತೆ ಬಗ್ಗೆ ವಿವರಿಸಿದರು. ನಮ್ಮ ದೇಶದ ಒಂದು ರೀತಿಯಲ್ಲಿ ಎಲ್ಲ ದೇಶಗಳು ಕೂಡ ಈ ಪ್ರಜಾಪ್ರಭುತ್ವವನ್ನು ಅನುಸರಿಸುವಂತಹ ರೀತಿಯಲ್ಲಿ ನಮ್ಮ ಭಾರತದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹದ್ದು. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನ ಹಕ್ಕು ಮತ್ತು ಕರ್ತವ್ಯಗಳನ್ನು ಕೊಟ್ಟಿದೆ. ನಾವೆಲ್ಲರೂ ಕೂಡ ಮೊದಲು ಪ್ರಜೆಗಳಾಗಿ ನಮ್ಮ ಕರ್ತವ್ಯಗಳನ್ನು ನಾವೆಲ್ಲರೂ ಕೂಡ ನಿರ್ವಹಿಸಬೇಕಾಗಿರುವಂಥದ್ದು ಈ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯ ಕೂಡ ಕರ್ತವ್ಯ ಕೂಡ ಆಗಿರುವಂಥದ್ದು. ಈ ಮತದಾನ ಮಾಡುವಂತಹ ಸನ್ನಿವೇಶದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮವಾಗಿ ತಮಗೆ ಯಾರೇ ಇಚ್ಛೆ ಇರಲಿ, ಯಾವುದೇ ಪಕ್ಷ ಇರಲಿ, ಅವರಿಗೆ ಮತ ಹಾಕಬೇಕಾಗಿರುವಂತಹದ್ದು ಸ್ವಲ್ಪ ಕರ್ತವ್ಯ ಆಗಿದೆ. ಸ್ವಲ್ಪ ಆ ಮೂಲಕ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಇವತ್ತು ಗಟ್ಟಿಗೊಳಿಸಬೇಕಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕಾಗಿರುವಂತಹದ್ದು ಪ್ರತಿಯೊಬ್ಬರ ಕರ್ತವ್ಯವೂ ಕೂಡ ಆಗಿರುವಂತಹದ್ದು. ನಾನು ಕೂಡ ಈ ಸಂದರ್ಭದಲ್ಲಿ ಎಲ್ಲ ಮತದಾರರಲ್ಲಿ ಮನವಿ ಮಾಡುವಂತಹದ್ದು, ಪ್ರತಿಯೊಬ್ಬರು ಕೂಡ ಮತದಾನ ಮಾಡುವಂತಹ ರೀತಿಯಲ್ಲಿ ಮತದಾನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಪ್ರಜೆಗಳಾಗಿ ನಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಿಸಬೇಕಾಗಿರುವಂತಹದ್ದು ಪ್ರತಿಯೊಬ್ಬರ ಕರ್ತವ್ಯವೂ ಕೂಡ ಆಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಲೋಕಸಭಾ ಚುನಾವಣೆಯ ಪ್ರಥಮ ಹಂತದ ಮತದಾನ ಪ್ರಾರಂಭವಾಗಿದೆ. ನಾನು ಕೂಡ ನನ್ನ ಒಂದು ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಎಲ್ಲರಲ್ಲೂ ಕೂಡ ನಾನು ಕೇಳಿಕೊಳ್ಳೋದಿಷ್ಟೇ, ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕು. ಅದರಲ್ಲಿ ಕೂಡ ಈ ವರ್ಷ ಈ ಮತದಾನದಲ್ಲಿ 18 ವರ್ಷ ತುಂಬಿದವರು ಎಲ್ಲರಿಗೂ ಕೂಡ ಮತದಾನ ಮಾಡುವ ಹಕ್ಕಿದೆ. ಇವತ್ತು ಅಲ್ಲಿಂದ ಯುವ ಜನತೆ ಇರ್ಬೋದು, ವಯೋವೃದ್ಧರಿರ್ಬೋದು, ಮಹಿಳೆಯರಿರ್ಬೋದು, ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಬಂದು ಮತದಾನ ಮಾಡಿದಾಗ ಇದು ಪ್ರಜಾಪ್ರಭುತ್ವ ಯಶಸ್ವಿಯಾಗ್ತದೆ. ಇವತ್ತು ನಮ್ಮ ದೇಶದಲ್ಲಿ ಕಾಣ್ತಾ ಇರುವಂಥದ್ದು 100ಕ್ಕೆ 100 ಮತದಾನ ಆಗ್ತಾ ಇಲ್ಲ.
ಇದು ದೌರ್ಭಾಗ್ಯ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಮತದಾನ ಕಡ್ಡಾಯ ಮಾಡಿಲ್ಲ, ಕಡ್ಡಾಯ ಒಂದು ಇಲ್ಲದೆ ಇರೋದ್ರಿಂದ ಇವತ್ತು ನಾವು ಮತದಾನ ನಾವು 100-100 ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಕೂಡ ಜನತೆ ಇದನ್ನು ಅರ್ಥ ಮಾಡಿಕೊಂಡು ತಮ್ಮ ಕರ್ತವ್ಯ ತಮ್ಮ ಜವಾಬ್ದಾರಿಯಿಂದ ಅರಿತುಕೊಂಡು ಪ್ರತಿಯೊಬ್ಬರು ಕೂಡ ಈ ಮತದಾನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕಾಗ್ತದೆ. ಆ ಮೂಲಕ ನಮ್ಮದೇ ಆದಂತಹ ಒಂದು ಭದ್ರ ಸರ್ಕಾರವನ್ನು ರಚನೆ ಮಾಡಲು ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇದೊಂದು ಅವಕಾಶ ಇರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಪ್ರಜೆಗಳು ತಮಗೆ ಒಪ್ಪಿಗೆ ಆಗುವಂತಹ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಉತ್ತಮ ಅವಕಾಶ ಮತದಾನ. ಇದನ್ನ ಎಲ್ಲರೂ ಕೂಡ ಸದ್ಬಳಕೆ ಮಾಡಿಕೊಳ್ಳಿ. ಆ ಮೂಲಕ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಶಿಷ್ಯಗಳು. ಇನ್ನು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ಪತ್ನಿಯೊಂದಿಗೆ ಹೆಗರೆ ಸಮೀಪದ ಗೊಲ್ಲಹಳ್ಳಿ ಮತ ಕೇಂದ್ರದಲ್ಲಿ ತಮ್ಮ ಹಕ್ಕು ಚಲಾಯಿಸಿದ್ರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಓಟು ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಆ ಇವಿಎಂ ಯಂತ್ರದ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಬಿಜೆಪಿಯವರು ಇವಿಎಂ ಯಂತ್ರವನ್ನು ಹ್ಯಾಕ್ ಮಾಡುವ ಸಂಶಯವಿದೆ ಎಂದು ಹೇಳಿದ್ರು. ಅದೇ ರೀತಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಜಿಎಸ್ ಬಸವರಾಜು ಅವರು ಗಾಂಧಿನಗರದ ಸಿದ್ದಗಂಗಾ ಕಾಲೇಜಿನಲ್ಲಿ ತೆರೆಯಲಾಗಿದ್ದ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರು. ನಂತರ ಮಾತನಾಡಿದ ಅವರು, ಮತದಾನದ ಮೂಲಕ ತಮಗೆ ಬೇಕಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಳ್ಳಬಹುದು, ಬೇಡವಾದ ವ್ಯಕ್ತಿಯನ್ನ ತಿರಸ್ಕರಿಸಬಹುದು, ಅಲ್ಲದೆ ಯಾರು ಇಷ್ಟವಿಲ್ಲದಿದ್ರೆ ನೋಟ ಒತ್ತಬಹುದು. ಇಂತಹ ಅವಕಾಶ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸಿಕ್ಕಿದ, ಪ್ರತಿಯೊಬ್ಬರು ತಪ್ಪದೇ ಓಟ್ ಮಾಡಬೇಕು ಎಂದು ತಿಳಿಸಿದ್ರು. ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಅವರು ತಮ್ಮ ಪತ್ನಿಯೊಂದಿಗೆ ನಗರದ ಶಿರಾಗಿಟ್ನ ಕಾಳಿದಾಸ ಕಾಲೇಜಿನಲ್ಲಿ ತೆರೆದಿರುವ ಮತಗಟ್ಟೆಯಲ್ಲಿ ಓಟ್ ಮಾಡಿದ್ರು. ಇನ್ನುಳಿದಂತೆ ನಗರದ ಎಲ್ಲಾ ಕಡೆ ಸಣ್ಣಪುಟ್ಟ ಗೊಂದಲ ಬಿಟ್ಟರೆ ಯಾವುದು ತೊಂದರೆ ಇಲ್ಲದಂತೆ ಮತದಾನ ನಡೆಯಿತು. ಜನರು ಬೆಳಗ್ಗೆಯಿಂದಲೇ ಬಹಳ ಉತ್ಸಾಹದಿಂದಲೇ ಸಾಲುಗಟ್ಟಿ ನಿಂತು ಮತದಾನ ಮಾಡಿ ತಮ್ಮ ಕರ್ತವ್ಯ ನಿರ್ವಹಿಸಿದ್ರು. ತುಮಕೂರು ಮಹಾನಗರ ಪಾಲಿಕೆ ಮೇಯರ್ ಲಲಿತಾ ರವೀಶ್ ಅವರು ಬಿಎ ಗುಡಿಪಾಳ್ಯ ಶಾಲೆಯ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ್ರು. ಕೊರಟಗೆರೆ ತಾಲೂಕು ಅಖಿರಾಂಪುರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮತಗಟ್ಟೆಯಲ್ಲಿ ಮಾಜಿ ಶಾಸಕ ಸುಧಾಕರ್ ಲಾಲ್ ಅವರು ತಮ್ಮ ಸ್ವಗ್ರಾಮದಲ್ಲಿ ಸರದಿಯಲ್ಲಿ ನಿಂತು ಮತ ಚಲಾಯಿಸಿದ್ರು. ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ನಗರದ ಬಹುತೇಕ ಮತಗಟ್ಟೆಗಳಲ್ಲಿ ಮಧ್ಯಾಹ್ನದ ವೇಳೆಗೆ ಮತದಾನ ಚುರುಕುಗೊಂಡು ಶಾಂತಿಯುತವಾಗಿ ನಡೆಯಿತು. ಸಣ್ಣಪುಟ್ಟ ಲೋಪದೋಷಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲೆಡೆ ಲೋಕಸಭಾ ಚುನಾವಣೆಯಲ್ಲಿ ಶಾಂತಿಯುತ ಮತದಾನ ನಡೆಯಿತು. ತುಮಕೂರು ನಗರದ ವಿವಿಧೆಡೆ ಬೆಳಗ್ಗೆ ಮಂದಾಗತಿಯಲ್ಲಿ ಮತದಾನ ಸಾಗಿದ್ದು ಮಧ್ಯಾಹ್ನ 2 ಗಂಟೆಯಾದರೂ ಬಹುತೇಕ ಮತಗಟ್ಟೆಗಳಲ್ಲಿ ಶೇಕಡ 20ಕ್ಕೂ ಹೆಚ್ಚು ಮತದಾನ ಆಗಿರಲಿಲ್ಲ. ಮಧ್ಯಾಹ್ನ 3 ಗಂಟೆ ನಂತರ ಸತ್ಯಮಂಗಲದ ಮತಗಟ್ಟೆ, ಶಿರಾಗೇಟ್ನ ಅರಳಿಮರ ಪಾಳ್ಯದ ಮತಗಟ್ಟೆ, ಅಗ್ರಹಾರದ ಮತಗಟ್ಟೆಗಳಲ್ಲಿ ಮತದಾನ ಚುರುಕಾಗಿ ಶೇಕಡ 60ಕ್ಕೂ ಹೆಚ್ಚು ಮತದಾನ ಆಯಿತು. ಇವತ್ತಿನ ಲೋಕಸಭಾ ಚುನಾವಣೆಯ ಪ್ರಾರಂಭಗೊಂಡಂಥ ಸಮಯದಲ್ಲಿ ಸುಮಾರು 1.5 ಗಂಟೆ ಟೈಮು ಬೂತ್ ನಂಬರ್ 21 ತಾಂತ್ರಿಕ ದೋಷದಿಂದ ತೊಂದರೆ ಆಯಿತು. ಹಾಗಾಗಿ ಜನರಿಗೆ ಮತ ಚಲಾಯಿಸಲು ತುಂಬ ತೊಂದರೆಯಿಂದ ಸಾಲು ಕಟ್ಟಿ ನಿಂತು ತೊಂದರೆ ಪಟ್ಟರು. ತದನಂತರ ಕ್ರಮೇಣವಾಗಿ ಅದು ರಿಲ್ಯಾಕ್ಸ್ ಆಗಿ ಈಗ ನಿಜವಾಗಲೂ 60% ಹೆಚ್ಚು ಕಡಿಮೆ ಈಗಾಗಲೇ ಆಗ್ತಾಯಿದೆ. 57-58% ಆಗಿದೆ. ಇನ್ನು 5-6% ಆಗೋಂಥ ಸನ್ನಿವೇಶಗಳಿದ್ದಾವೆ. ತುಂಬ ಬಿಸ್ತಿರೋ ಕಾರಣ ಮಧ್ಯಾಹ್ನದ ಬರಲಿಲ್ಲ, ಈಗ ಬರ್ತಾಯಿದ್ದಾರೆ. ಹಾಗಾಗಿ ನಮ್ಮ ವಾರ್ಡ್ನಲ್ಲಿ 70% ಆಗೋಂಥ ಸನ್ನಿವೇಶ ಇದೆ. ಸತ್ಯಮಂಗಲದ ಮತಗಟ್ಟೆಯಲ್ಲಿ ಬೆಳಗ್ಗಿನಿಂದಲೇ ಚುರುಕಾದ ಮತದಾನ ನಡೆದಿದ್ದು ಈ ಮತಗಟ್ಟೆಯಲ್ಲಿ ತಮ್ಮ ಪಕ್ಷಕ್ಕೆ ಹೆಚ್ಚಿನ ಒಲವು ಕಾರಣ ಬಂದಿತ್ತು ಎಂದು ಮಾಜಿ ಪಾಲಿಕೆ ಸದಸ್ಯ ಅಣೆತೋಟ ಶ್ರೀನಿವಾಸ್ ಹೇಳಿದರು. ಶಿರಾಗಿಟ್ನ ಅರಳಿಮರ ಪಾಳ್ಯದ ಮತಗಟ್ಟೆಯಲ್ಲಿ ಬೆಳಗ್ಗೆ 7 ಗಂಟೆಗೆ ಇವಿಎಂ ಸಮಸ್ಯೆಯಾಗಿ ಮತ ಚಲಾಯಿಸಲು ಬಂದಿದ್ದ 100+ ಮಂದಿಗೆ ಕೆಲಕಾಲ ನಿರಾಸೆ ಉಂಟಾಯಿತು. ಇದರಿಂದಾಗಿ 1.5 ಗಂಟೆಗಳ ಕಾಲ ಮತದಾನ ಪ್ರಕ್ರಿಯೆ ವಿಳಂಬವಾಯಿತು. ಈ ಮತಗಟ್ಟೆಯಲ್ಲಿ ಮತದಾನ ಆರಂಭದಲ್ಲಿ ತಾಂತ್ರಿಕ ದೋಷದಿಂದ ಇವಿಎಂ ಸಮಸ್ಯೆಯಾಗಿ ಆನಂತರದಿಂದ ಮತದಾನ ಚುರುಕಾಗಿ ನಡೆಯಿತು. ಪಾಲಿಕೆ ಸದಸ್ಯ ಲಕ್ಷ್ಮಣರಾಜು ತಿಳಿಸಿದರು. ನಮ್ಮಲ್ಲಿ ಸುಮಾರು ನಮ್ಮ ವಾರ್ಡಲ್ಲಿ 6 ಬೂತ್ ಇದೆ, ಮತ್ತು ನಮ್ಮದು ಒಂದು ಏರಿಯಾ ಇನ್ನೇ ವಾರ್ಡ್ಗೊಂದಿದೆ. ಇನ್ನೇ ವಾರ್ಡಲ್ಲಿ ಮಾರ್ಕೆಟ್ ಸರ್ಕಲಲ್ಲಿ 1 ಬೂತ್ ಇದೆ, ಒಟ್ಟು 7 ಬೂತು. 7 ಬೂತಲ್ಲೂ ವೋಟಿಂಗ್ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಹೆಚ್ಚು ಕಡಿಮೆ ನಮ್ಮಲ್ಲಿ 65-70% ಈಗ ಪ್ರೆಸೆಂಟ್ ಆಗಿದೆ. ಎಲ್ಲ ಕಡೆಯೂ ಜನ ಬರ್ತಾಯಿದ್ದಾರೆ, ಓಡ್ತಾಯಿದ್ದಾರೆ, ಉತ್ಸಾಹದಿಂದ ಜನ ಮತದಾನ ಮಾಡ್ತಾ ಇದ್ದಾರೆ. ಇದು ನಮಗೆ ಭಾಳ ಸಂತೋಷದ ವಿಚಾರ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ, ನಮ್ಮ ತುಮಕೂರು ಸಿಟಿಲಿ ಕಂಪೇರ್ ಮಾಡಿದ್ರೆ, ನಮ್ಮ ಭಾಗದಲ್ಲಿ ಜನ ಉತ್ಸಾಹದಿಂದ ಮತ ಹಾಕ್ತಾಯಿದ್ದಾರೆ.
ಮತದಾನ ಮಾಡಿದ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಇನ್ನು ಉಳಿದಿದ್ದಂಥ ಜನ ಏನಿದ್ದಾರೆ, ಒಂದು ಶೇಕಡ 30-32% ಜನ ಆದಷ್ಟು ಬೇಗ ಬಂದು 6 ಗಂಟೆ ಒಳಗಡೆ ಮತದಾನ ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಂತೀವಿ. ಧನ್ಯವಾದ. ಇದೇ ಮತಗಟ್ಟೆಯಲ್ಲಿ ಮತ್ತೊಬ್ಬ ಮುಖಂಡರು ಮಾತನಾಡಿ, ಈ ಮತಗಟ್ಟೆಯಲ್ಲಿ ಶಾಂತಿಯುತ ಮತದಾನ ನಡೆದಿದೆ ಎಂದು ಹೇಳಿದರು. ತುಮಕೂರಿನ ಚಿಕ್ಕಪೇಟೆಯ ಅಗ್ರಹಾರದಲ್ಲಿರುವ ಮತಗಟ್ಟೆಯಲ್ಲಿ ಉತ್ತಮ ಮತದಾನ ನಡೆದು ಸಂಜೆ 4:30 ವೇಳೆಗೆ ಶೇಕಡಾ 70%+ ಮತದಾನ ಆಯಿತೆಂದು ಬಿಜೆಪಿ ಯುವ ಮುಖಂಡ ಮಹೇಶ್ ಬಾಬು ಹೇಳಿದರು. ಈ ಮತಗಟ್ಟೆಯಲ್ಲಿ ಬೆಳಗಿನಿಂದಲೇ ಬಿರುಸಿನಿಂದ ಮತದಾನ ನಡೆದಿದ್ದು ಮತದಾನ ಮುಗಿಯುವ ವೇಳೆಗೆ ಶೇಕಡಾ 90%+ ಮತದಾನ ಆಗುವ ಸಾಧ್ಯತೆಗಳಿದೆ ಎಂದು ಹೇಳಿದರು. ಲೋಕಸಭಾ ಚುನಾವಣೆ ನಡೀತಾ ಇದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ, ಒಂದು ಹಬ್ಬದ ವಾತಾವರಣ ತರ ನಡೀತಾ ಇದೆ. ಈ ಸತ್ಮಂಗಲದಲ್ಲಿ ವಾರ್ಡ್ 23 ತುಂಬಾನೇ ಹಬ್ಬದ ಉತ್ಸಾಹ, ಯುಗಾದಿ ಹಬ್ಬಕ್ಕಿಂತ ಉತ್ಸಾಹದ ಚೆನ್ನಾಗಿ ನಡೀತಾ ಇದೆ. ಯಾಕೆಂದರೆ ಜನಗಳು ಮತದಾನ ಮಾಡೋದಕ್ಕೆ, ಅದರಲ್ಲೂ ಯುವಕರು ಈ ದೇಶದ ಏನು ಮುಂಚೂಣಿ ನಾಯಕರನ್ನು ಆಯ್ಕೆ ಮಾಡಬೇಕಾದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಈ ಒಂದು ದಿನದಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಮತದಾರರು ಎಲ್ಲರೂ ಕೂಡ ಪಕ್ಷ ಭೇದ ಮರೆತು ಇವತ್ತು ವೋಟ್ ಮಾಡೋದಕ್ಕೆ ಬಂದಿದ್ದಾರೆ. ಬೆಳಗಿನಿಂದಲೇ ಮೋಡ ಕವಿದ ವಾತಾವರಣವಿದ್ದರೂ ಸಂಜೆ 5 ಗಂಟೆ ವೇಳೆಗೆ ನಗರದಲ್ಲಿ ಸುರಿದ ಮಳೆಯಿಂದಾಗಿ ಮತದಾನಕ್ಕೆ ಅಡ್ಡಿ ಉಂಟಾಯಿತು. ತುಮಕೂರಿನಲ್ಲಿ ಬಿಸಿಲಿನ ಧಗೆಯಿಂದ ತತ್ತರಿಸುತ್ತಿದ್ದ ಜನರಿಗೆ ಸುರಿದ ಮಳೆಯಿಂದಾಗಿ ತಂಪಾಯಿತು. ತುಮಕೂರಿನಲ್ಲಿ ಕಳೆದ 2 ದಿನಗಳಿಂದ ಮಳೆ ಸುರಿದು ತಂಪರಿಗಿತ್ತು. ಗುರುವಾರದಂದು ಲೋಕಸಭೆ ಚುನಾವಣೆ ನಡೆದು ಸಂಜೆ ವೇಳೆಗೆ ಮತದಾನ ಮುಗಿಯುವ ಹಂತ ತಲುಪಿದ ಸಂದರ್ಭದಲ್ಲಿ ದಿಢೀರನೆ ಭಾರೀ ಗಾಳಿಯೊಂದಿಗೆ ಮಳೆ ಸುರಿಯಿತು. 4:30 ಆರಂಭವಾದ ಮಳೆಯು 3.25 ಗಂಟೆಗಳ ಕಾಲ ಸುರಿದ ಪರಿಣಾಮ ಸುಗಮ ಮತದಾನಕ್ಕೆ ಅಡ್ಡಿಯುಂಟಾಯಿತು. ಶುಕ್ರವಾರ ಬೆಳಗಿನಿಂದ ಬಿಸಿಲಿನ ಧಗೆ ಜಾಸ್ತಿಯಾಗಿದ್ದು ಸಂಜೆ 5:30 ಆರಂಭವಾದ ಮಳೆಯು ತಂಪರಿಯಿತು. ಬಿಸಿಲು ಜೊತೆಗೆ ಗಾಳಿಯೊಂದಿಗೆ ಸುರಿದ ಮಳೆಯಿಂದಾಗಿ ಅಂಗಡಿಗಳ ಮುಂಭಾಗವಿದ್ದ ಬೋರ್ಡ್ಗಳು ಮಗುಚಿ ಬೀಳುತ್ತಿತ್ತು. ಈ ಮಳೆಯಿಂದಾಗಿ ಕಸ ಕಡ್ಡಿಗಳು ಸಹ ನೀರಿನೊಂದಿಗೆ ಕೊಚ್ಚಿ ಹೋದವು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.